ಮೊಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರು ಮಹಾನಗರ ಪಾಲಿಕೆ ಮತ್ತು ಅರಣ್ಯ ಇಲಾಖೆ ಸಮನ್ವಯ ಕೊರತೆಯಿಂದಾಗಿ ಅಭಿವೃದ್ಧಿ ಹೊಂದಬೇಕಾಗಿದ್ದ ಅಕ್ಕ ತಂಗಿ ಕೆರೆಯು ಶಿಥಿಲಾವಸ್ಥೆಯಲ್ಲಿರುವುದಕ್ಕೆ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ವಿದ್ಯಾನಗರ ಬಡಾವಣೆಗೆ ಹೊಂದಿಕೊಂಡಿರುವ ಅಕ್ಕ ತಿಂಗಿ ಕೆರೆಯು ಅಭಿವೃದ್ಧಿಯಾಗದೆ ಹಿನ್ನಡೆಯಲ್ಲಿದೆ. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ನಾಗರಿಕರು ಅಲ್ಲಿ ಗಿಡಗಳನ್ನು ನೆಡಲು ಅಕ್ಕ ತಿಂಗಿ ಕೆರೆಯೊಳಗೆ ಪ್ರವೇಶಿಸಿದ್ದು, ಇಲ್ಲಿ ಉತ್ತಮ ಪರಿಸರ ಕಂಡು ಎಕರೆ ಪ್ರದೇಶದಲ್ಲಿರುವ ಅಕ್ಕ ತಿಂಗಿ ಕೆರೆಯನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸುವಲ್ಲಿ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿರುವ ಬಗ್ಗೆ ನಾಗರಿಕರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಇನ್ನು ಬೆಂಗಳೂರಿನ ಲಾಲ್ ಬಾಗ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಬಹುದಾದಂತಹ ಈ ಅಕ್ಕ ತೆಂಗಿ ಕೆರೆ ಅಭಿವೃದ್ಧಿಗೆ ಯಾವುದೇ ಯೋಜನೆ ರೂಪಿಸದೆ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ವಿದ್ಯಾನಗರ ಬಡಾವಣೆ ಮತ್ತು ದೇವರಾಯಪಟ್ಟಣ ಈ ಎರಡು ಬಡಾವಣೆಗಳ ಮಧ್ಯದಲ್ಲಿರುವ ಈ ಅಕ್ಕ ತೆಂಗಿ ಕೆರೆಯೊಳಗೆ ನಾಗರಿಕರು ವಾಕಿಂಗ್ ಮಾಡಲು ಹೆದರುವಂತಹ ಸ್ಥಿತಿ ಇದೆ. ಯಾವುದೇ ರಕ್ಷಣೆ ಇಲ್ಲ, ವಿದ್ಯುತ್ ವ್ಯವಸ್ಥೆ ಸಮರ್ಪಕವಾಗಿಲ್ಲ, ಪೊಲೀಸರ ಗಸ್ತು ಸಹ ಈ ತೀರ ಕ್ಷೀಣವಾಗಿ ಈ ಅಕ್ಕ ತೆಂಗಿ ಕೆರೆ ಅಭಿವೃದ್ಧಿಗೆ ಈ ಭಾಗದ ಪಾಲಿಕೆಯ ಸದಸ್ಯ ಶ್ರೀನಿವಾಸ್ ರವರು ಕಾಗದ ಪತ್ರಗಳನ್ನು ಪಾಲಿಕೆಗೆ ಅರಣ್ಯ ಇಲಾಖೆಗೆ ಸಾಕಷ್ಟು ಬಾರಿ ನೀಡಿದರೂ ಪ್ರಯೋಜನವಾಗಿಲ್ಲ. ಸಾಕಷ್ಟು ಬಾರಿ ಪತ್ರ ವ್ಯವಹಾರ ಗಳನ್ನು ಮಾಡಿದ್ದು ಪಾಲಿಕೆ ಮತ್ತು ಅರಣ್ಯ ಇಲಾಖೆ ಈ ಎರಡು ಇಲಾಖೆಗಳ ನಡುವೆ ಸಮನ್ವಯ ಕೊರತೆ ಇರುವುದರಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತಿದೆ ಎಂದು ಸದಸ್ಯ ಶ್ರೀನಿವಾಸ್ ರವರು ಹೇಳಿದರು. ವಾರ್ಡ್ನ ಕಾರ್ಪೊರೇಟರ್ ಆದಂತ ಶ್ರೀನಿವಾಸ್ ಮೂರ್ತಿ ಮಾತಾಡ್ತಾ ಇರೋದು. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮ ಪಾಲಿಕೆ ಆಗಲಿ ಇದು ಅರಣ್ಯ ಇಲಾಖೆಗೆ ಸೇರಿದೆ ಅಂತೇಳಿ ಯಾವ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇಲ್ಲ. ಹಾಗೆ ಅರಣ್ಯ ಇಲಾಖೆಯವರು ಕೂಡ ಅರಣ್ಯದ ರೀತಿಯಲ್ಲೇ ನೋಡ್ತಾರೆ ವಿನಃ ಬೇರೆ ಏನು ಡೆವಲಪನ್ನು ಮಾಡ್ತಾ ಇಲ್ಲ. ಕಾರಣ ಇದು ಒಬ್ಬೊಬ್ಬರಿಗೂ ಒಂದೊಂದು ಕೋಆರ್ಡಿನೇಷನ್ಸ್ ಇಲ್ಲ. ಕಾರಣ ಅದೇನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ನಾನು ಸಾಕಷ್ಟು ಸಲ ಎಲ್ಲರಲ್ಲೂ ಮೇಯರಲ್ಲಿ ಮತ್ತು ನಾನು ಜನರಲ್ ಬಾಡಿ ಮೀಟಿಂಗಲ್ಲೂ ಕೂಡ ಇದನ್ನು ಕೇಳಿದೆ. ಈ ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಇದು ಸಾಮಾಜಿಕ ಅರಣ್ಯ ಇಲಾಖೆ ಆಗಿರೋದ್ರಿಂದ ನೀವು ಏನು ಬೇಕಾದರೂ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ. ಯಾರು ನಮ್ಮ ಅರಣ್ಯ ಇಲಾಖೆಯವರು. ಆದರೆ ನಮ್ಮ ಪಾಲಿಕೆ ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊತಾ ಇಲ್ಲ. ಕಾರಣ ನಮಗೂ ಅದು ಗೊತ್ತಾಗ್ತಾ ಇಲ್ಲ. ಮತ್ತು ಸ್ಮಾರ್ಟ್ ಸಿಟಿಯವ್ರನ್ನ ಅಪ್ರೋಚ್ ಮಾಡಿದ್ವಿ, ಅವರು ಕೂಡ ಇದು ಅರಣ್ಯ ಇಲಾಖೆ, ನಾವು ಅದರೊಳಗೆ ಹೋಗಂಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವ್ರಿಗೂ ಅದನ್ನು ಲೆಟರನ್ನು ಬೇಕಾದ್ರೆ ನಾನು ಅರಣ್ಯ ಇಲಾಖೆಯವರಿಂದ ಕೊಡಿಸ್ತೀನಿ. ಈ ಅಕ್ಕ ತೆಂಗಿ ಕೆರೆಯನ್ನು ಬೆಂಗಳೂರಿನ ಲಾಲ್ಬಾಗ್ ರೀತಿಯಲ್ಲಿ ಅಭಿವೃದ್ಧಿಪಡಿಸುವ ಮೂಲಕ ಜನರನ್ನು ಸೆಳೆಯುವ ಕಾರ್ಯ ಆಗಬೇಕಿದೆ ಎಂದರು. ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಈ ಅಕ್ಕ ತೆಂಗಿ ಕೆರೆಯನ್ನು ಅಭಿವೃದ್ಧಿಪಡಿಸುವುದಕ್ಕೆ ಶಾಸಕರು, ಮಹಾನಗರ ಪಾಲಿಕೆ ಮುಂದಾಗಬೇಕೆಂದು ವಿದ್ಯಾನಗರದ ನಿವಾಸಿಯಾದ ವಿದ್ಯುತ್ ಗುತ್ತಿಗೆದಾರ ಯೋಗೀಶ್ ರವರು ಒತ್ತಾಯಿಸಿದ್ದಾರೆ. ನಮಸ್ತೆ, ಯೋಗೀಶ್ ಅಂತ ನಾನು, ಮೊದಲನೇ ದರ್ಜೆ ವಿದ್ಯುತ್ ಗುತ್ತಿಗೆದಾರ, ವಿದ್ಯಾನಗರ ನಿವಾಸಿ. ನಮಗೆ ತುಂಬ ಹತ್ತಿರವಾದಂಥ ಇದು ಅಕ್ಕ ತಂಗಿ ಕೆರೆ ಅಂತ ಇದೆ. ಇದು ತುಂಬ ಪಾರ್ಕ್ಗೆ, ವಾತಾವರಣಕ್ಕೆ ತುಂಬ ಅನುಕೂಲವಾಗಿದೆ. ತುಮಕೂರಲ್ಲಿ ಇಷ್ಟು ದೊಡ್ಡ ಜಾಗ ಎಲ್ಲೂ ನಾವು ನೋಡಿಲ್ಲ, ಈ ವಾತಾವರಣ ಎಲ್ಲೂ ಇಲ್ಲ. ಇದು ಫಾರೆಸ್ಟ್ಗೆ ಅನುಗುಣವಾಗಿದೆ. ಇದು ನಗರಸಭೆ ಆಗಲಿ, ಸ್ಮಾರ್ಟ್ ಸಿಟಿ ಆಗಲಿ, ಈ ಎಮ್ ಎಲ್ ಎ ಅವರು ಇಲ್ಲಿಗೆಲ್ಲ ಬಂದು ಸ್ವಲ್ಪ ಇದನ್ನು ಉತ್ತೇಜನ ಮಾಡೋಕ್ಕೆ ಮುತುವರ್ಜಿ ಕೊಡಬೇಕು. ಇದರೊಳಗೆ ನೀರಿನ ಸ್ವಲ್ಪ ತಾಪತ್ರಯ ಇದೆ, ಹಾಗೂ ಸ್ವಲ್ಪ ವಿದ್ಯುಚ್ಛಕ್ತಿ ಲೈಟನ್ನು ಅಗತ್ಯವಾಗಿರಬೇಕು. ಈಗ ಇವತ್ತು ಪರಿಸರ ದಿನಾಚರಣೆ ಅಂತ ನಾವು ಸಸಿ ನೆಡುವ ಕಾರ್ಯಕ್ರಮ ಹಾಕಿದ್ವು ವಿದ್ಯಾನಗರ ನಿವಾಸಗಳಿಂದ. ಇಲ್ಲಿಗೆ ಅರಣ್ಯ ಅಧಿಕಾರಿಗಳಾಗಲಿ ಅಥವಾ ಇತರೆ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟವರು ಯಾರೂ ಬಂದೇ ಇಲ್ಲ. ದಯವಿಟ್ಟು ಇದು ಬಂದು ಮುತುವರ್ಜಿ ಇರೋರು ಬರಬೇಕಾಗಿತ್ತು. ಇದು ಇದಕ್ಕೆ ಇದು ಏನು ಪರಿಶ್ರಮ ಗೊತ್ತಾಗುತ್ತೆ, ಜನಗಳಿಂದ ತುಂಬ ಬೇಜಾರಾಗಿದೆ. ಇದು ಬಂದು ಇದಕ್ಕೇನಾಗಿದೆಯೋ ಅಗತ್ಯವಾಗಿ ವರ್ಕ್ ಮಾಡಬೇಕು. ಇದು ತುಮಕೂರಿಗೆ ತುಂಬ ಒಳ್ಳೆಯದಾಗಿದೆ ದಯವಿಟ್ಟು. ಇನ್ನು ಒಳಚರಂಡಿ ನೀರನ್ನು ಈ ಅಕ್ಕ ತೆಂಗಿ ಕೆರೆಯೊಳಗೆ ಬಿಡುತ್ತಿರುವುದರಿಂದ ನೀರು ನಿಂತು ಮಲಿನವಾಗುತ್ತಿದೆ. ಈ ಒಳಚರಂಡಿ ನೀರಿನಲ್ಲಿ ಹಂದಿಗಳು ಓಡಾಡುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಬೇಕಾದ ಅವಶ್ಯಕತೆ ಇದೆ ಎಂದು ನಾಗರಿಕರು ಹೇಳಿದ್ದಾರೆ. ಒಟ್ಟಾರೆ ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ ಮತ್ತು ಅರಣ್ಯ ಇಲಾಖೆ, ಈ ಮೂರು ಇಲಾಖೆಗಳು
ಸಮನ್ವಯ ಸಾಧಿಸಿಕೊಂಡು ನಿರ್ಲಕ್ಷ್ಯಕ್ಕೆ ತುತ್ತಾಗಿರುವ ಅಕ್ಕತೆಂಗಿ ಕೆರೆಯನ್ನು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತವಾದರೂ ಕಾಯಕಲ್ಪ ಕಲ್ಪಿಸುತ್ತಾರೆಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ತುಮಕೂರಿನ ಜಯನಗರದಲ್ಲಿ ಶ್ರೀರಾಮ ಧೂತ ಸೇನೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಜ್ಯೋತಿ ಗಣೇಶ್ ರವರು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಅನುಷ್ಠಾನಕ್ಕೆ ತಂದಿರುವ ಆಯುಷ್ಮಾನ ಆರೋಗ್ಯ ಕಾರ್ಡ್ಗಳನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಆ ಆರೋಗ್ಯ ಕಾರ್ಡ್ಗಳನ್ನು ಪಡೆದರೆ 5 ಲಕ್ಷ ರೂವರೆಗೆ ವಿಮಾ ಸೌಲಭ್ಯ ಸಿಗಲಿದೆ ಎಂದು ಹೇಳಿದರು. ಈ ಕ್ಯಾಂಪ್ ಜೊತೆ ನಾನು ಅವರಲ್ಲಿ ಮನವಿ ಮಾಡೋದಿಷ್ಟೇ. ಇವತ್ತು ನರೇಂದ್ರ ಮೋದಿಯವರು ದೇಶದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಏನೊಂದು ಇನ್ಶೂರೆನ್ಸ್ ಒಂದು ಕಾರ್ಡ್ ಮಾಡಿಸ್ಬೇಕು ಅಂತ ಆಯುಷ್ಮಾನ್ ಭಾರತ್ ಕಾರ್ಡ್ ಇತ್ತು ಎಬಿಆರ್ಕೆ, ಅದು ಮುಂಚೆ ಬಿಪಿಎಲ್ ಕಾರ್ಡ್ ಮಾತ್ರ ಇತ್ತು, ಈಗ ಎಪಿಎಲ್ ಕಾರ್ಡ್ ಅವ್ರನ್ನು ಕೂಡ ದೇಶದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಎಬಿಆರ್ಕೆಯಲ್ಲಿ ರಿಜಿಸ್ಟರ್ ಆಗ್ಬೇಕು. ಆ ಒಂದು ದೃಷ್ಟಿಯಿಂದ ಅದನ್ನ ಶುರು ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 28 ಲಕ್ಷ ಪಾಪ್ಯುಲೇಷನ್ ಇದೆ, ಇಲ್ಲಿವರೆಗೂ ಒಂದು 7 ಲಕ್ಷ ಆಯುಷ್ಮಾನ್ ಭಾರತ್ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನದಾಗಿ ತಾವೆಲ್ಲರೂ ಕೂಡ ಈ ರೀತಿ ಕ್ಯಾಂಪ್ ಮಾಡಿದಾಗ ಅವರು ಯಾರು ಆಥರೈಸ್ಡ್ ಇರ್ತಾರೆ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಕೂಡ ಮಾಡ್ತಿದ್ದಾರೆ, ಮತ್ತು ನಮ್ಮ ಕಾರ್ಪೊರೇಷನ್ ಇರ್ಬೋದು ಮತ್ತು ಡಿಸ್ಟ್ರಿಕ್ಟ್ ಆರೋಗ್ಯ ಇಲಾಖೆ ಇರ್ಬೋದು, ಅವ್ರನ್ನು ಕೂಡ ಇಂಥ ಕ್ಯಾಂಪ್ಗಳಲ್ಲಿ ಜೊತೆ ಕರೆಸ್ಕೊಂಡ್ರೆ ಇನ್ಶೂರೆನ್ಸ್ ಮಾಡಿದಾಗ ಅವರಿಗೆ ಸುಮಾರು 3-10 ಲಕ್ಷ ವರ್ಗೂ ಕೂಡ ಬೆನಿಫಿಟ್ ಸಿಗ್ತದೆ. 5 ಲಕ್ಷ ಇದೆ ಎಬಿಆರ್ಕೆಯಲ್ಲಿ, ಬಟ್ ಸ್ಪೆಷಲ್ ಕೇಸಸ್ ಅಲ್ಲಿ ಅವಕಾಶ ಸಿಗ್ತದೆ. ಆದ್ರಿಂದ ಜನಕ್ಕೆ ಅವೇರ್ನೆಸ್ ಇಲ್ಲ, ಏನಾದ್ರು ತೊಂದರೆ ಆದಾಗ ಹೋಗಿ ಚಿನ್ನ ಅಡ ಇಡೋದು ಮತ್ತೊಂದು ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಮುಂದಾಗ ಆಗ್ತದೆ. ಆದ್ರೆ ಈ ಒಂದು ಇನ್ಶೂರೆನ್ಸ್ ಕಾರ್ಡ್ ಇನ್ನು ಗಿಡಗಳನ್ನು ನೆಡುವ ಮೂಲಕ ಉತ್ತಮ ಪರಿಸರ ಹಾಗೂ ಆರೋಗ್ಯ ಕಾಪಾಡಿಕೊಳ್ಳಲು ತಿಳಿಸಿದರು. ಪಾಲಿಕೆ ಸದಸ್ಯ ಸಿಎನ್ ರಮೇಶ್, ಜಯನಗರ ನಾಗರಿಕ ಸಮಿತಿಯ ಮುಖಂಡ ವೀರಪ್ಪ ದೇವರು, ಡಾಕ್ಟರ್ ಗೋಪಾಲಕೃಷ್ಣ, ಶ್ರೀರಾಮ ಧೂತ ಸೇನಾ ಜಿಲ್ಲಾಧ್ಯಕ್ಷ ಸುಹಾಸ್, ಗೌರವಾಧ್ಯಕ್ಷ ಕಿರಣ್, ಶಿವಪ್ರಸಾದ್, ರಮೇಶ್, ಮಂಡಲ್ ಕುಮಾರ್, ವಕೀಲ ಚಂದ್ರಚೂಡ್ ಮತ್ತಿತರರು ಗಿಡ ನೆಡುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದರು. ಸಂಜೀವಿನಿ ರಕ್ತನಿಧಿ ಕೇಂದ್ರವು ದಾನಿಗಳಿಂದ ರಕ್ತವನ್ನು ಸಂಗ್ರಹಿಸಿತು. 50 ಆಟೋ ಚಾಲಕರಿಗೆ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್. ತುಮಕೂರಿನ ವಿದ್ಯಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ತುಮಕೂರಿನ ಅಕ್ಕತಂಗಿ ಕೆರೆಯೊಳಗೆ ಗಿಡಗಳನ್ನು ನೆಡೆಸಲಾಯಿತು. ತುಮಕೂರಿನ ವಿದ್ಯಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ತುಮಕೂರಿನ ಅಕ್ಕತಂಗಿ ಕೆರೆಯೊಳಗೆ ಗಿಡಗಳನ್ನು ನೆಡಲಾಯಿತು. ಈ ಗಿಡಗಳನ್ನು ನೆಡುವ ಕಾರ್ಯಕ್ಕೆ ಮೇಯರ್ ಕೃಷ್ಣಪ್ಪ, ಪಾಲಿಕೆ ಸದಸ್ಯ ಶ್ರೀನಿವಾಸ್ ಹಾಗೂ ಸಂಘದ ಪದಾಧಿಕಾರಿಗಳು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಶ್ರೀನಿವಾಸ್ ಮಾತನಾಡಿ, ತುಮಕೂರನ್ನು ಹಸಿರು ನಗರವನ್ನಾಗಿ ಮಾಡಬೇಕಾಗಿದೆ, ಪ್ರತಿಯೊಬ್ಬರೂ ಗಿಡಗಳನ್ನು ನೆಡುವುದನ್ನು ಪೋಷಿಸಬೇಕೆಂದು ಕರೆ ನೀಡಿದರು. ಮನೆ ಮುಂದೆ ಎಲೆಗಳು ಉದುರುತ್ತದೆ ಎಂದು ಬೆಳೆಸಲಾದ ಮರಗಳನ್ನೇ ಕಡಿದು ಹಾಕುವವರ ಮನೋಭಾವ ಜಾಸ್ತಿಯಾಗಿದ್ದು ಇದಕ್ಕೆ ಕಡಿವಾಣ ಹಾಕುವುದು ಅವಶ್ಯಕವಾಗಿದೆ ಎಂದರು. ಇದೇ ತರ ನಮ್ಮ ತುಮಕೂರು ಪೂರಾ ಸಿಟಿ ಎಲ್ಲರೂ ಮಾಡಿದ್ರೆ ನಿಜವಾಗಿಯೂ ಎಲ್ಲ ಗ್ರೀನರಿ ಆಗುತ್ತೆ. ಯಾಕೆಂದ್ರೆ ನಾನು ಈ ಹೊತ್ಸಲ ವಿದ್ಯಾನಗರದಲ್ಲಿ ಪ್ರತಿ ಮನೆಗೆ ಎಲ್ಲರೂ ಗಿಡ ನೆಡೆಸ್ತೀವಿ, ಬಟ್ ಅದನ್ನು ಮೇಂಟೈನ್ ಮಾಡಲಿಲ್ಲ. ಕಾರಣ ಏನು ಅಂತಂದರೆ, ಈಗ ಹೇಳಿದ್ರು ನಮ್ಮ ಸ್ನೇಹಿತ ಕುಮಾರಸ್ವಾಮಿ ಅವರು ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸಿದರೆ, ಕಸ ಬೀಳುತ್ತೆ ಅಂತ ಹೇಳಿ ಕಡಿದಾಕೋಂಥ ವಿಚಾರ ತುಂಬ ಕೆಟ್ಟದು, ಅದನ್ನು ನಮಗೆ ಗೊತ್ತೇ ಆಗೋದಿಲ್ಲ. ಯಾವಾಗ ಸುಸಿ ಇದಾಕಿದ್ದಾರೆ, ಸುಸಿ ಸಮೇತ ಇದಾಕಿದ್ದಾರೆ ನಾವು ಹಾಕಿರೋಂಥ ಸುಸಿಯನ್ನು. ಹಾಗಾಗಿ ದಯವಿಟ್ಟು ನೀವು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ, ನಾನು ಈ ಸಲ ಅದನ್ನೇ ಯೋಚನೆ ಮಾಡಿದ್ದು, ಕೆರೆಯಲ್ಲೇ ನೆಟ್ಬಿಡೋಣ, ಯಾರಿಗೂ ಡಿಸ್ಟರ್ಬ್ ಆಗೋದು ಬೇಡ, ಇದನ್ನೇ ಪಾರ್ಕ್ ಆಗಿ ಪರಿವರ್ತಿಸೋಣ. ಯಾಕೆಂದರೆ ಇಲ್ಲಿ ನಾವು ಇವತ್ತು ಇನ್ವೈಟ್ ಮಾಡಿದ್ದು ನಮ್ಮ ಅಧ್ಯಕ್ಷರು ಮಹಾಪೌರರು ಆಂಜನಪ್ಪರು ಬಂದಿದ್ರು. ಪಾಪ ಆಂಜನಪ್ಪರೇ ಇದಕ್ಕೆ ಭಾರ ಭಾಳ. ಜಿಲ್ಲಾ ಬಿಜೆಪಿ ಮುಖಂಡ ಹಾಗೂ ಮಾಜಿ ರೋಟರಿ ಅಧ್ಯಕ್ಷ ಟಿಆರ್ ಸದಾಶಿವಯ್ಯ ಮಾತನಾಡಿ, ಪ್ರತಿಯೊಬ್ಬರು ಮನೆ ಮುಂದೆ ಗಿಡಗಳನ್ನು ನೆಡುವ ಮನೋಭಾವ ಬೆಳೆಸಿಕೊಳ್ಳಬೇಕೆಂದರು. ಗಿಡ ನೆಡುವ ಕಾರ್ಯ ನಿರಂತರವಾಗಿ ಆಗಬೇಕೆಂದು ತಿಳಿಸಿ, ಆಮ್ಲಜನಕದ ಕೊರತೆಯಿಂದಾಗಿ ಕೊರೋನಾ ಸಂದರ್ಭದಲ್ಲಿ ಅನುಭವಿಸಿದ ಯಾತನೆಯನ್ನ ವಿವರಿಸಿದರು. ಇದೇ ಒಂದು ದಿವಸಕ್ಕೆ ನಾವು ಸೀಮಿತ ಆಗಬಾರದು. ನಾವು ವಿಶ್ವ ಪರಿಸರ ದಿನಾಚರಣೆ ದಿವಸ ಮಾತ್ರ ಸಸಿ ನೆಟ್ಬಿಟ್ಟು ನಾವು ಹೊಟ್ಟೋಗ್ಬಿಟ್ರೆ ಮುಂದಿನ ವರ್ಷ ಬಂದು ಅದು ಸಸಿ ನೋಡಿದ್ರೆ ಆ ಸಸಿ ಅಲ್ಲಿ ಇರೋದಿಲ್ಲ. ಅದಕ್ಕೆ ತಕ್ಕನಾಗಿ ಸಮಯಕ್ಕೆ ತಕ್ಕನಾಗಿ ನೀರು, ಅದಕ್ಕೆ ಗೊಬ್ಬರ ಇಂಥವನ್ನ ನಾವು ಅವಕ್ಕೆ ಕೊಡಬೇಕಾಗುತ್ತೆ. ಕೊಟ್ಟು ನಾವು ಬೆಳೆಸ್ಕೋಬೇಕಾಗುತ್ತೆ, ಬೆಳೆಸ್ಕೊಂಡು ಈ ಒಂದು ಉಳಿಸ್ಕೋಬೇಕಾಗುತ್ತೆ. ಈಗೇನು ನಮ್ಮ ಮಹಾನಗರ ಪಾಲಿಕೆಯವರು ಹೇಳಿದ್ರು, ಏನು ನಮ್ಮ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಏನು ವೇದ ವಾಕ್ಯ ಇದೆ, ಅದನ್ನು ನಾವು ಪರಿಪಾಲಿಸ್ಕೊಂಡು ಹೋಗ್ಬೇಕಾಗುತ್ತೆ.
ಏನಪ್ಪ ಮುಂಚೆ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋರು, ನಾವು ಧರ್ಮ ಕಾಪಾಡಿದ್ರೆ ಧರ್ಮ ನಮ್ಮ ಕಾಪಾಡುತ್ತೆ ಅನ್ನೋರು, ಈಗ ಹಂಗಾಗ್ತಾ ಇಲ್ಲ. ವೃಕ್ಷೋ ರಕ್ಷತಿ ರಕ್ಷಿತ ಅಂತಂದ್ರೆ ನಾವು ವೃಕ್ಷನ ಕಾಪಾಡಿದ್ರೆ ವೃಕ್ಷ ನಮ್ಮ ಕಾಪಾಡುತ್ತಂತೆ. ಯಾಕೆ ಅಂತಂದ್ರೆ ನಿಮ್ಗೆ ಏನು ಒಂದು ಮರ ನೆಟ್ರೆ ನಾವು ಒಂದು 10 ಜನಕ್ಕಾಗೋದು ಆಕ್ಸಿಜನ್ ಅದರಲ್ಲಿ ಉತ್ಪತ್ತಿ ಆಗುತ್ತೆ. ಅದರಲ್ಲಿ ಇನ್ನು ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ. ಮೊನ್ನೆ ಆಕ್ಸಿಜನ್ ಪ್ರಾಬ್ಲಮ್ ಕೋವಿಡ್ ಬಂದಾಗ ನಾವೆಷ್ಟು ಅನುಭವಿಸಿದ್ದೀವಿ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಆಕ್ಸಿಜನ್ ಅಂತಲೇ ಎಷ್ಟೋ ಜನ ಮರಣ ಹೊಂದಿರೋದು ಎಲ್ಲರಿಗೂ ಗೊತ್ತಿದೆ. ಆದ್ರಿಂದ ಆಕ್ಸಿಜನ್ ವಿದ್ಯಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಟಿಆರ್ ಅಂಜನಪ್ಪ, ಕಾರ್ಯದರ್ಶಿ ಎಸ್ ಕುಮಾರಸ್ವಾಮಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಗಿಡ ನೆಡುವ ಕಾರ್ಯದಲ್ಲಿ ಎನ್ಸಿಸಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪ್ರತಿಷ್ಠಿತ ವನ್ಯಜೀವಿ ತಾಣ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿ, ಆನೆ, ಚಿರತೆ ಸೇರಿದಂತೆ ಅಪರೂಪಕ್ಕೆ ದರ್ಶನ ನೀಡೋ ಪ್ರಾಣಿಗಳ ಪ್ರತ್ಯಕ್ಷಕ್ಕೆ ಪ್ರವಾಸಿಗರು ಪುಳಕಗೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗುವ ಜೊತೆಗೆ ಗಮನ ಸೆಳೆಯುತ್ತಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಕಾಡಾನೆಗಳು ಕಂಡುಬರುತ್ತಿದ್ದವು. ಆದರೆ ಇತ್ತೀಚಿನ ದಿನಗಳಲ್ಲಿ ಹುಲಿ, ಕರಡಿ, ಚಿರತೆ ಕಾಣಿಸಿಕೊಳ್ಳುತ್ತಿರುವುದರಿಂದ ಪ್ರವಾಸಿಗರ ಚಿತ್ತ ಈಗ ಬಂಡೀಪುರದತ್ತ ನೆಟ್ಟಿದೆ. ಈ ಅರಣ್ಯದಲ್ಲಿ ಪ್ರಾಣಿ ಪಕ್ಷಿಗಳು ಸೇರಿದಂತೆ ಹಲವು ಜೀವ ಸಂಕುಲಗಳಿವೆ. ಆದರೆ ಯಾರ ಕಣ್ಣಿಗೂ ಬೆಳೆದೆ ಆರಾಮಾಗಿ ವಿಹರಿಸಿಕೊಂಡಿವೆ. ಆಗೊಮ್ಮೆ ಈಗೊಮ್ಮೆ ಪ್ರವಾಸಿಗರ ಕಣ್ಣಿಗೆ ಬಿದ್ದು ಈಗ ದರ್ಶನ ಮಾಮೂಲಾಗಿದೆ. ಸತತ ವರುಣನ ಆಗಮನ, ಹಚ್ಚ ಹಸಿರಿನಿಂದ ಕೂಡಿದ ಬಂಡೀಪುರ ಇತ್ತೀಚೆಗೆ ಸತತ ಮಳೆಯಿಂದ ಬಂಡೀಪುರದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಇದರ ನಡುವೆಯೇ ಸಫಾರಿ ಪ್ರಿಯರಿಗೆ ಕಾಡಿನ ನಡುವೆ ಹುಲಿ, ಚಿರತೆ, ಕರಡಿ, ಕುಸ್ತಿಯಲ್ಲಿ ತೊಡಗಿರುವ ಜಿಂಕೆಗಳು, ಜಲಕ್ರೀಡೆ ಆಡುತ್ತಿರುವ ಆನೆಗಳ ಹಿಂಡು, ಕಾಡು ನಾಯಿಗಳ ಹಿಂಡು ಕಂಡುಬರುತ್ತಿವೆ. ಸಾಮಾನ್ಯವಾಗಿ ಇಲ್ಲಿರುವ ಪ್ರಾಣಿಗಳನ್ನು ಸ್ಥಳೀಯರು ಪ್ರತಿನಿತ್ಯ ನೋಡುತ್ತಿರುವುದರಿಂದ ಯಾವ ಅಚ್ಚರಿಗೂ ಒಳಗಾಗಿಲ್ಲ. ಕಾರಣ, ಕಾಡು ಪ್ರಾಣಿಗಳ ಜೊತೆ ಒಡನಾಟ ಬೆಳೆಸಿಕೊಂಡಿರುವುದು. ಆದರೆ ಪ್ರವಾಸಿಗರು ಮಾತ್ರ ಕಾಣಸಿಗುವ ಪ್ರಾಣಿಗಳನ್ನು ತಮ್ಮ ಕ್ಯಾಮರಾದ ಮೂಲಕ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಿದ್ದಾರೆ. ಒಟ್ಟಾರೆಯಾಗಿ ಹುಲಿಗಳ ಸಂತತಿಯಲ್ಲೂ ಕಳೆದ ವರ್ಷಕ್ಕಿಂತ ಈ ಬಾರಿ ದ್ವಿಗುಣಗೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಸಚಿವ ಬಿಸಿ ನಾಗೇಶ್ ಮನೆ ಮುಂದೆ ಪ್ರತಿಭಟನೆ ನಡೆಸಿರುವ ಎನ್ಎಸ್ಯುಐ ಸಂಘಟನೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ಕ್ರಮ ಕೈಗೊಳ್ಳಲು ಮಾಜಿ ಶಾಸಕ ಕೆ ಷಡಕ್ಷರಿ ತಿಪಟೂರಿನಲ್ಲಿ ಒತ್ತಾಯಿಸಿದ್ದಾರೆ. ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯಿಂದ ರೋಹಿತ್ ಚಕ್ರತೀರ್ಥರನ್ನು ಕೈಬಿಡಬೇಕು ಹಾಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರಾಜೀನಾಮೆಗೆ ಒತ್ತಾಯಿಸಿ ಶಿಕ್ಷಣ ಸಚಿವರ ತಿಪಟೂರು ನಿವಾಸದ ಎದುರು ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆರ್ಎಸ್ಎಸ್ ಚಡ್ಡಿಗೆ ಬೆಂಕಿ ಹಚ್ಚಿದರು. ಆದರೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಎನ್ಎಸ್ಯುಐ ಕಾರ್ಯಕರ್ತರ ಮೇಲೆ ದಾಳಿ ನಡೆಸಿರುವುದು ತೀವ್ರ ಖಂಡನೀಯವಾಗಿದೆ ಎಂದರು. ಎರಡು 2022 ಮಧ್ಯಾಹ್ನ 1:30 ವಿದ್ಯಾರ್ಥಿ ಕಾಂಗ್ರೆಸ್ನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಮುಖಂಡರು ಪಠ್ಯಪುಸ್ತಕ ಕೇಸರೀಕರಣ ಮಾಡ್ತಕ್ಕಂಥ
ಇವತ್ತಿನ ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಇವತ್ತು ತಿಪ್ಟೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ನನಗೆ ಗಮನಕ್ಕೆ ಬಂದಿಲ್ಲ, ನಾನು ಊರಲ್ಲೂ ಇರಲಿಲ್ಲ, ನಾನು ಮಂಡ್ಯ ಮತ್ತು ಮೈಸೂರು ಪ್ರವಾಸದಲ್ಲಿದ್ದೆ ಬೇರೆ ಕಾರ್ಯಕ್ರಮಗಳು. ರಾಜ್ಯಾದ್ಯಂತ ಪಠ್ಯಪುಸ್ತಕ ಪರಿಷ್ಕರಣೆ ವಿರೋಧಿಸಿ ನಡೆಯುತ್ತಿರುವ ಹೋರಾಟದ ಮಾದರಿಯಲ್ಲೇ ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ದಾರೆ. ಆದರೆ ಬಿಜೆಪಿಯ ರೌಡಿಗಳು ಹಲ್ಲೆ ಮಾಡಿದ್ದು, ಪೊಲೀಸ್ ಇಲಾಖೆ ಹಲ್ಲೆಗೆ ಕಾರಣರಾದ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಶಾಸಕ ಕೆ ಷಡಕ್ಷರಿ ಒತ್ತಾಯಿಸಿದ್ದಾರೆ. ಆ ಪ್ರಕಾರವಾಗಿ ಇವರು ಸಹ ಪ್ರತಿನಿಧಿ ಪ್ರತಿಭಟನೆ ಮಾಡಲಿಕ್ಕೆ ಬಂದಾಗ ಅವರೇನು ಬೇರೆ ಏನು ಮಾಡಿಲ್ಲ. ಅವರು ಆ ಕಚೇರಿ ಇರ್ತಕ್ಕಂಥದ್ದೇ ಅವ್ರ ಮನೆ ಹತ್ರ, ಬೇರೆ ಬಿ ಜೆ ಪಿ ಕಚೇರಿ ಇದೆ ಅಂತೇಳಿ ಅವ್ರು ತೋರಿಸಿದ್ರೆ ಅಲ್ಲಿಗೆ ಹೋಗ್ತಿದ್ರು. ಸೊ ಆವಾಗ ಏನಾಗಿದೆ, ಕೂಗಿ ಎಲ್ಲ ಮಾಡಿದರೆ ಇನ್ ಫ್ರಂಟ್ ಆಫ್ ಸಬ್ ಇನ್ಸ್ಪೆಕ್ಟ್ರು, ಲೇಡಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಇನ್ನು ಮೂರು ಜನ ಕಾನ್ಸ್ಟೇಬಲ್ ಅವ್ರ ಎದುರುಗಡೆನೆ ಅದನ್ನು ಬೆಂಕಿ ಹಚ್ಚಿದ್ದಾರೆ. ಇಲ್ಲ ಅಂತಿಲ್ಲ, ಯಾವುದಕ್ಕೆ ನಿಖರಿಗೆ ಅವರ ಮನೆಗೂ ಅವರ ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ಸುಮಾರು ಒಂದು 200 ಅಡಿಯಿಂದ ಜಾಸ್ತಿ ದೂರದಲ್ಲಿದೆ. ನಿಜ ಅವರು ಗೇಟ್ ಒಳಗೆ ಹೋಗಬಾರ್ದಾಗಿತ್ತು, ಅವ್ರ ಕಚೇರಿ ಇರೋದೆ ಅದು ಅಲ್ಲಿ, ಅದರಿಂದ ಒಳಗೆ ಹೋಗಿದ್ದಾರೆ. ಅದು ನಾನು ನನಗೂ ಅನಿಸ್ತದೆ ಈಚೆ ಮಾಡ್ಬೋದಾಗಿತ್ತು ಅಂತ, ಅವ್ರ ಕಚೇರಿನೇ ಹೋಗಿದ್ದಾಗ ಅವ್ರು ಏನು ಮಾಡ್ತಾರೆ. ಸೊ ಈ ಥರ ಒಂದಾಗಿದೆ. ಇದಕ್ಕೆ ನಮ್ಮ ಗೃಹ ಸಚಿವರು ಸ್ವಲ್ಪ ಮುಂಚೆ ಹೇಳ್ತಾರೆ, ನಮ್ಮ ಲೋಕೇಶ್ ಅವರು ನಾಗೇಶ್ ಅವರು ನಮಗೆ ಸಿಕ್ಕಾಗ ಹೇಳ್ತಾ ಇದ್ದರು ಕಾಂಗ್ರೆಸ್ನವರು ನಾವು ಅನ್ಯೋನ್ಯವಾಗಿದ್ದೇವೆ ಯಾವ ಇದಿಲ್ಲ. ಎನ್ಎಸ್ಯುಐ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಖಂಡಿಸಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿ ನಡೆಸಿ ಎಚ್ಚರಿಕೆ ನೀಡಿದ್ದು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಸೇರಿದಂತೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ವಿಶ್ವ ಹಿಂದೂ ಪರಿಷತ್ ಕರೆ ನೀಡಿದ್ದ ನಗರ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಕಳೆದ ಸೋಮವಾರ ಮಾಲೇಕಲ್ಲು ತಿರುಪತಿಯ ಕಲ್ಯಾಣಿ ಬಳಿ ನಿರ್ಮಾಣ ಹಂತದಲ್ಲಿದ್ದ ಮ್ಯೂಸಿಯಂನ ವಿಗ್ರಹಗಳನ್ನು ಯಾರೋ ಕಿಡಿಗೇಡಿಗಳು ಭಗ್ನ ಮಾಡಿದರು. ಇದನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಅರಸೀಕೆರೆ ನಗರವನ್ನು ಸಂಪೂರ್ಣವಾಗಿ ಬಂದ್ಗೆ ಕರೆ ನೀಡಲಾಗಿತ್ತು. ಪ್ರವಾಸಿ ಮಂದಿರದಿಂದ ಬಿಎಚ್ ರಸ್ತೆಯ ಮುಖಾಂತರ ನೂರಾರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರುಗಳು ಮೆರವಣಿಗೆಯಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಪಿಪಿ ವೃತ್ತದಲ್ಲಿ ಸೇರಿ ಮಾನವ ಸರಪಳಿ ಮಾಡಿ ರಸ್ತೆ ತಡೆ ನಡೆಸಿದರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆಯನ್ನು ಬಂದ್ ಮಾಡಿದರು. ಈ ಸಂದರ್ಭದಲ್ಲಿ ಪೊಲೀಸರಿಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೂ ಪಿಪಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸುವ ವಿಚಾರಕ್ಕೆ ವಾದ ವಿವಾದ ನಡೆಯಿತು. ರಸ್ತೆ ತಡೆ ಮಾಡುವಾಗ ಸ್ಥಳಕ್ಕೆ ಆಗಮಿಸಿದ ಡಿವೈಎಸ್ಪಿ ಅಶೋಕ್ ವಿಎಚ್ಪಿ ಕಾರ್ಯಕರ್ತರನ್ನ ರಸ್ತೆ ತೆರವುಗೊಳಿಸಲು ಹೇಳಿದರು. ಆದರೆ ಘೋಷಣೆಗಳನ್ನ ಕೂಗುತ್ತಾ ಅಲ್ಲಿ ಕಾರ್ಯಕರ್ತರುಗಳು ಕುಳಿತಿದ್ದರು. ತಕ್ಷಣ ಪೊಲೀಸರು ರಸ್ತೆಯನ್ನು ತೆರವುಗೊಳಿಸಿ ವಾಹನ ಸಂಚಾರಕ್ಕೆ ಸುಗಮಗೊಳಿಸಿದರು. ನಮ್ಮ ಶಾಂತಿಯುತ ಪ್ರತಿಭಟನೆ ಮತ್ತೆ ಸ್ವಯಂ ಪ್ರೇರಿತ ಬಂದ್ ಏನಿದೆ ಇದನ್ನು ಮುಚ್ಚಿಡ ಮನವಿಯನ್ನ ನಮ್ಮ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಏನಿದ್ದಾರೆ ಡೆಪ್ಯೂಟಿ ತಾಲೂಕು ದಂಡಾಧಿಕಾರಿಗಳಿಗೆ ಅವರಿಗೆ ಕೊಡೋಣ. ಹಾಗೆ ಇವತ್ತು ಪೊಲೀಸ್ ಇಲಾಖೆಗೆ ಸಂಘಟನೆಯಿಂದ ಮತ್ತೊಂದ್ಸತಿ ಮನವಿ, ನಿಮ್ಮೆಲ್ಲರ ಕ್ಷಮತೆ ಬಗ್ಗೆ ನಮ್ಗೆ ಯಾರಿಗೂ ಅನುಮಾನ ಇಲ್ಲ. ಕರ್ನಾಟಕ ರಾಜ್ಯ ಪೊಲೀಸ್ ಇಡೀ ಭಾರತ ದೇಶದಲ್ಲಿ ನಂಬರ್ ಒನ್ ಇಲಾಖೆ. ನಿಮ್ಗೆಲ್ಲರಿಗೂ ಮನವಿ, ದಯವಿಟ್ಟು ಆದಷ್ಟು ಬೇಗ ಈ ಕಿಡಿಗೇಡಿಗಳು ಬಂಧನ ಮಾಡಿ ಅರ್ಜಿಕೆರೆಯಲ್ಲಿ ಕಳೆದ 5-6 ವರ್ಷದಿಂದ ಇರುವ ಕಿಡಿಗೇಡಿಗಳು ಜಾಸ್ತಿ ಆಗಿದೆ. ಇವರು ಎಡೆಮುಡಿ ಕಟ್ಟಿ ಕ್ರಿಮಿನಲ್ ಗುಂಡಾ ಕೇಸ್ ಮಾಡಿ ಅರ್ಜಿಕೆರೆಯಿಂದ ಗಡಿಪಾರ್ ಮಾಡಬೇಕು ಅನ್ನುವಂಥದ್ದು ಮನವಿ. ಈ ದಿನದಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅರ್ಜಿಕೆರೆ ಚಲೋವನ್ನು ಮಾಡ್ತೀವಿ. ಇವತ್ತು ಶ್ರೀರಂಗಪಟ್ಟಣ ಚಲೋವನ್ನು ಮಾಡಿದ್ದೀವಿ ಪಕ್ಕದ ಜಿಲ್ಲೆಯಲ್ಲಿ ವಿಶ್ರಾಂತಿ ಪಂಚಾಯತ್ನಲ್ಲಿ. ನಾಳೆ ಈ ವಾರದಲ್ಲಿ ಅರ್ಜಿಕೆರೆ ಚಲೋನು ಕೂಡ ಮಾಡೋರಿದ್ದೀವಿ. ಅಷ್ಟೊತ್ತಿಗೆ ಕಿಡಿಗೇಡಿಗಳು ಬಂದರಾಗುತ್ತೆ ಅಂತ ನಾವೆಲ್ಲ ಭಾವಿಸೋಣ. ನಾವೆಲ್ಲರೂ ಈಗ
ವಿಎಚ್ಪಿ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ, ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಒಂದನೇ ಸ್ಥಾನದಲ್ಲಿದೆ. ನಮ್ಮ ಮನವಿ ಆದಷ್ಟು ಬೇಗ ಕಿಡಿಗೇಡಿಗಳನ್ನ ಬಂಧನ ಮಾಡಿ ಇವರ ಹೆಡೆಮುರಿ ಕಟ್ಟಬೇಕಿದೆ ಎಂದರು. ಅನಿವಾರ್ಯ ಕಾರಣದಿಂದ ಸನ್ಮಾನ್ಯ ತಹಸೀಲ್ದಾರ್ ಅವರು ಇಲ್ಲಿ ಬರಲಿಕ್ಕಾಗಲಿಲ್ಲ, ಹಾಗಾಗಿ ತಹಸೀಲ್ದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯ ಗೃಹ ಸಚಿವರಿಗೆ ಪತ್ರವನ್ನು ಬರೀತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ದ್ವಾರ ತಾಲೂಕು ಆಡಳಿತಾಧಿಕಾರಿಗಳು, ಅರಸೀಕೆರೆ ತಾಲೂಕು ಕಚೇರಿ ಅರಸೀಕೆರೆ, ಅಪರಾಧಿಗಳನ್ನು ಬಂಧಿಸುವಂತೆ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 30/5/2022 ಸೋಮವಾರ ಅರಸೀಕೆರೆ, ಹಾಸನ ಜಿಲ್ಲೆ, ಕರ್ನಾಟಕ ಪ್ರಸಿದ್ಧ ಎರಡನೇ ಚಿಕ್ಕ ತಿರುಪತಿ ಎಂದು ಖ್ಯಾತಿ ಪಡೆದಿರುವ ಹಿಂದೂ ಧಾರ್ಮಿಕ ದತ್ತ ಇಲಾಖೆಗೆ ಸೇರಿದ ಗರಡ ದೇವಾಲಯದ ಆಲಯಕಲ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ದೇವಸ್ಥಾನದ ಕಲ್ಯಾಣ ಬಳಿ ನೂತನವಾಗಿ ನಿರ್ಮಾಣವಾಗುತ್ತಿರುವ 13 ವಿಗ್ರಹಗಳನ್ನು ದೇಶದ್ರೋಹಿ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದು ಹಿಂದೂ ಸಮಾಜದ ತಾಳ್ಮೆಯನ್ನು ಪರೀಕ್ಷಿಸುವಂತೆ ಕಾಣುತ್ತಿದೆ. ಮತ್ತು ಈ ದೇವಸ್ಥಾನಕ್ಕೆ ಜಾತ್ರಾ ಮಹೋತ್ಸವ ಸಮರ್ಪಿಸುತ್ತಿದ್ದು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಈ ವರ್ಷವೂ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದ್ದು ಇದಕ್ಕೆ ವಿರುದ್ಧವಾಗಿ ಸಂಚು ರೂಪಿಸಬಹುದು ಎಂದು ಅನುಮಾನ ವ್ಯಕ್ತವಾಗುತ್ತಿದೆ. ಬಾರ್ ಕೌನ್ಸಿಲ್ನಿಂದ ಪ್ರತಿಭಟನೆಗೆ ಸಾಥ್ ನೀಡಿದರು. ವಕೀಲರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಕೋರ್ಟ್ ಆವರಣದಿಂದ ಪಿಪಿ ವೃತ್ತದವರೆಗೆ ಬಂದು ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ನಂತರ ಗ್ರೇಡ್ 2 ತಹಸೀಲ್ದಾರ್ ಪಾಲಾಕ್ಷರಿಗೆ ಮನವಿ ಪತ್ರ ನೀಡಿದರು. ಪ್ರತಿಭಟನೆಯಲ್ಲಿ ಪ್ರತಿಯ ಆರೋಗ್ಯ ಭಾರತಿ ಸಂಯೋಜಕರಾದ ವಿಎಚ್ಪಿ ಸತ್ಯಣ್ಣ, ವಿಎಚ್ಪಿ ಜಿಲ್ಲಾ ಕಾರ್ಯದರ್ಶಿ ಸುನಿಲ್, ವಿಎಚ್ಪಿ ನಗರ ಅಧ್ಯಕ್ಷ ಸಂಪತ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಡಿ ಪ್ರಸಾದ್ ಮುಂತಾದವರು ಭಾಗವಹಿಸಿದರು. ನವೀನ್ ಕುಮಾರ್, ಅಮೋಕ್ ಟಿವಿ, ಅರಸೀಕೆರೆ. ಪ್ರತಿಯೊಬ್ಬ ಶಾಲಾ ವಿದ್ಯಾರ್ಥಿಗಳಿಗೂ ವಿಶ್ವ ಪರಿಸರ ದಿನಾಚರಣೆಯ ಮಹತ್ವಗಳೇನು, ಯಾಕೆ ಜಾಗೃತಿ ಮೂಡಿಸಬೇಕು, ಜಾಗತಿಕ ತಾಪಮಾನಗಳಿಂದ ಆಗುತ್ತಿರುವ ಅನಾನುಕೂಲಗಳ ಬಗ್ಗೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿ ಮಕ್ಕಳಲ್ಲಿ ಅರಿವು ಮೂಡಿಸಿ ಅವರ ಪ್ರತಿ ವರ್ಷದ ಹುಟ್ಟುಹಬ್ಬದ ದಿನ ಒಂದು ಗಿಡವನ್ನು ನೆಟ್ಟು ಅದನ್ನು ಬೆಳೆಸಿ ಉಳಿಸಬೇಕು ಎಂದು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ತಿಳಿಸಿದರು. ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯಿಂದ ರೋಹಿತ್ ಚಕ್ರತೀರ್ಥರನ್ನು ಕೈಬಿಡಬೇಕು ಹಾಗೂ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರಾಜೀನಾಮೆಗೆ ಒತ್ತಾಯಿಸಿ ಶಿಕ್ಷಣ ಸಚಿವರ ತಿಪಟೂರು ನಿವಾಸದ ಎದುರು ಎನ್ಎಸ್ಯುಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆರ್ಎಸ್ಎಸ್ ಚಡ್ಡಿಗೆ ಬೆಂಕಿ ಹಚ್ಚಿದರು. ಆದರೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಎನ್ಎಸ್ಯುಐ ಕಾರ್ಯಕರ್ತರ ಮೇಲೆ ದಾಳಿ ನಡೆಸಿರುವುದು ತೀವ್ರ ಖಂಡನೀಯವಾಗಿದೆ ಎಂದರು. ಎರಡು 2022 ಮಧ್ಯಾಹ್ನ 1:30 ವಿದ್ಯಾರ್ಥಿ ಕಾಂಗ್ರೆಸ್ನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಮುಖಂಡರು ಪಠ್ಯ ಪುಸ್ತಕ ಕೇಸರೀಕರಣ ಮಾಡ್ತಕ್ಕಂಥ ಇವತ್ತಿನ ಸರ್ಕಾರ ಮಾಡ್ತಾ ಇದೆ, ಅದಕ್ಕೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಇವತ್ತು ತಿಪಟೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ನನಗೆ ಗಮನಕ್ಕೆ ಬಂದಿಲ್ಲ, ನಾನು ಊರಲ್ಲೂ ಇರಲಿಲ್ಲ, ನಾನು ಮಂಡ್ಯ ಮತ್ತು ಮೈಸೂರು ಪ್ರವಾಸದಲ್ಲಿದ್ದೆ ಬೇರೆ ಕಾರ್ಯಕ್ರಮಗಳು. ರಾಜ್ಯಾದ್ಯಂತ ಪಠ್ಯಪುಸ್ತಕ ಪರಿಷ್ಕರಣೆ ವಿರೋಧಿಸಿ ನಡೆಯುತ್ತಿರುವ ಹೋರಾಟದ ಮಾದರಿಯಲ್ಲೇ ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ದಾರೆ. ಆದರೆ ಬಿಜೆಪಿಯ ರೌಡಿಗಳು ಹಲ್ಲೆ ಮಾಡಿದ್ದು ಪೊಲೀಸ್ ಇಲಾಖೆ ಹಲ್ಲೆಗೆ ಕಾರಣರಾದ ಬಿಜೆಪಿ ಕಾರ್ಯಕರ್ತರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಶಾಸಕ ಕೆ ಷಡಕ್ಷರಿ ಒತ್ತಾಯಿಸಿದ್ದಾರೆ. ಆ ಪ್ರಕಾರವಾಗಿ ಇವರು ಸಹ ಪ್ರತಿಭಟನೆ ಮಾಡಲಿಕ್ಕೆ ಬಂದಾಗ ಅವರೇನು ಬೇರೆ ಏನು ಮಾಡಿಲ್ಲ, ಅವರು ಆ ಕಚೇರಿ ಇರ್ತಕ್ಕಂಥದ್ದೇ ಅವ್ರ ಮನೆ ಹತ್ರ, ಬೇರೆ ಬಿ ಜೆ ಪಿ ಕಚೇರಿ ಇದೆ ಅಂತೇಳಿ ಅವ್ರು ತೋರಿಸಿದ್ರೆ ಅಲ್ಲಿಗೆ ಹೋಗ್ತಿದ್ರು.
ಆವಾಗ ಏನಾಗಿದೆ, ಕೂಗಿ ಎಲ್ಲ ಮಾಡಿದರೆ ಇನ್ ಫ್ರಂಟ್ ಆಫ್ ಸಬ್ ಇನ್ಸ್ಪೆಕ್ಟರ್, ಲೇಡಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ನು ಮೂರು ಜನ ಕಾನ್ಸ್ಟೇಬಲ್, ಅವ್ರ ಎದುರುಗಡೆನೆ ಅದನ್ನು ಬೆಂಕಿ ಹಚ್ಚಿದ್ದಾರೆ ಇಲ್ಲ ಅಂತಿಲ್ಲ, ಯಾವುದಕ್ಕೆ ನಿಖರಿಗೆ ಅವರ ಮನೆಗೂ ಅವರ ಪ್ರತಿಭಟನೆ ಮಾಡ್ತಕ್ಕಂಥದ್ದಕ್ಕೆ ಸುಮಾರು ಒಂದು 200 feet ಜಾಸ್ತಿ ದೂರದಲ್ಲಿದೆ. ನಿಜ ಅವರು ಗೇಟ್ ಒಳಗೆ ಹೋಗಬಾರ್ದಾಗಿತ್ತು, ಅವ್ರ ಕಚೇರಿ ಇರೋದೆ ಅದು ಅಲ್ಲಿ, ಅದರಿಂದ ಒಳಗೆ ಹೋಗಿದ್ದಾರೆ. ಅದು ನಾನು ನನಗೂ ಅನಿಸ್ತದೆ ಈಚೆ ಮಾಡ್ಬೋದಾಗಿತ್ತು ಅಂತ, ಅವ್ರ ಕಚೇರಿನೇ ಹೋಗಿದ್ದಾಗ ಅವ್ರು ಏನು ಮಾಡ್ತಾರೆ. ಸೊ ಈ ಥರ ಒಂದಾಗಿದೆ. ಇದಕ್ಕೆ ನಮ್ಮ ಗೃಹ ಸಚಿವರು ಸ್ವಲ್ಪ ಮುಂಚೆ ಹೇಳ್ತಾರೆ, ನಮ್ಮ ಲೋಕೇಶ್ ಅವರು ನಾಗೇಶ್ ಅವರು ನಮಗೆ ಸಿಕ್ತಾಗ ಹೇಳ್ತಾ ಇದ್ದರು, ಕಾಂಗ್ರೆಸ್ನವರು ನಾವು ಅನ್ಯೋನ್ಯವಾಗಿದ್ದೇವೆ, ಯಾವ ಇದಿಲ್ಲ. ಎನ್ಎಸ್ಯುಐ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಖಂಡಿಸಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿ ನಡೆಸಿ ಎಚ್ಚರಿಕೆ ನೀಡಿದ್ದು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಸೇರಿದಂತೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.